ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಮಾಜದ ಸಹಾಯಕರಿಗೆ, ಕಡುಬಡವರಿಗೆ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ಸಂಘ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ವಸತಿ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಗೋವಿಂದರನಗರ ವಿಧಾನಸಭಾ ಕ್ಷೇತ್ರದ ಮೂಡಲಪಾಳ್ಯ ವಾರ್ಡ್ನ ಶಕ್ತಿ ಗಾರ್ಡ್ನಲ್ಲಿರುವ ಜ್ಞಾನಸೌಧದ ಆವರಣದಲ್ಲಿ ಕಾರ್ಮಿಕರಿಗೆ ಟೂಲ್ ಕಿಟ್, ಸೇಫ್ಟಿ ಕಿಟ್ ಮತ್ತು ಡ್ರೈ ಫ್ರೂಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ವಸತಿ ಸಚಿವ ವಿ ಸೋಮಣ್ಣನವರು ಆಗಮಿಸಿ ನೆರೆದಿದ್ದ ಕಾರ್ಮಿಕರೊಂದಿಗೆ ಸಮಾಲೋಚನೆ ನಡೆಸಿ ವಿತರಿಸಿರುವ ಸಾಮಗ್ರಿಗಳ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಬಡವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಅಧಿಕಾರಿ ವರ್ಗ ಮತ್ತು ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕು. ಅವರಿಗೆ ತಲುಪಬೇಕಾದ ಅಗತ್ಯ ವಸ್ತುಗಳು ಯಾವುದೇ ಅವ್ಯವಹಾರಕ್ಕೆ ಅಡಚಣೆ ಇಲ್ಲದೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸವನ್ನು ಸಂಘ ಸಂಸ್ಥೆಗಳು ಮಾಡಬೇಕೆಂದು ಅವರು ಕರೆ ನೀಡಿದರು. ಅವ್ರ ಮನೆಯಲ್ಲಿ ಅಮ್ಮಗೆ ಬಿಗಿಯಾಗಿದ್ದು ಶಕ್ತಿವಂತರಾಗಿದ್ರೆ ಮುಂದೆ ನಿಂತ್ಕೊಳ್ಳೋರು ಗಂಟೆಗಟ್ಟೆಯಲ್ಲಿ ಕೊಡೋದು ಸಣ್ಣ ಸವಲತ್ತಿಗೆ ರವಿ. ಅದಕ್ಕೋಸ್ಕರ ಅದು ಹಕ್ಕು ಅವ್ರದ್ದು, ಅವ್ರ ಹಕ್ಕನ್ನ ಅವ್ರು ಕೊಡ್ಬೇಕಾದ ಕರ್ತವ್ಯ. ಇದನ್ನ ಮೊದಲೈತಂತ ಎಲ್ಲ ಸರ್ಕಾರಗಳು ನಡೆಸ್ಕೊಂಡು ಬಂದಿದ್ದೆ ಆಗಿದ್ರೆ ಯಾರು ಬರ್ಬೇಕಾಗಿಲ್ಲ, ಅವರವರಿಗೆ ಅವರವರಿಗೆ ಅಧಿಕಾರಿಗಳು ಆಗೋದು. ಬಾತ್ರೂಮ್ ಎಲ್ಲವೂ ಕೂಡ ಇರ್ತದೆ, ತುಂಬ 4 ಚಂದ್ರಕ್ಕೆ ಒಂದು ಸ್ವಲ್ಪ ಕಡಿಮೆ ಇರ್ತದೆ. 10 ಲಕ್ಷ ರೂಪಾಯಿ 11 ಲಕ್ಷ ರೂಪಾಯಿ ಆಯ್ತದೆ. ಅಥವಾ ಇದನ್ನ ಸರ್ಕಾರ ಕೊಡ್ತಾ ನೀನು ನರ್ತಾವನ್ನ ನೀವುಗಳು ಬಡ್ಡಿ ರೂಪದಲ್ಲಿ ಬ್ಯಾಂಕ್ನಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಇವಾಗ ನಾಳೆ ಬುಧವಾರದಿಂದ ನಾವು ಅರ್ಜಿಗಳನ್ನ ಕರೆದಿದ್ದೀವಿ. ದಯವಿಟ್ಟು ಅದನ್ನ ನೀವು ಮಾಡಿಸಿ, ಅದನ್ನ ಗೂಗಲ್ನಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಸ್ಕೀಮ್ ಫಾಲೋ ಮಾಡಿದ್ದೀವಿ. ಅದನ್ನ ಮಾಡಿಸಿ ಆದ್ಮೇಲೆ ಅದರ ಸೆಲೆಕ್ಷನ್ ಅನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ತಕ್ಷಣ ಇನ್ನೊಂದು 1-1.5 ತಿಂಗಳಲ್ಲಿ ಅದನ್ನ ಮಾಡಿ ಆಗಸ್ಟ್ 5ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು 8,000 ಮನೆಗಳನ್ನ ನಾವು ಲೋಕಾರ್ಪಣೆ ಬಡವರಿಗೆ ಇರ್ತಕ್ಕಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತೀವಿ. ಇದು ಪ್ರಧಾನಮಂತ್ರಿ ಕನಸಿನ ಊರಿನಲ್ಲಿ ಸೂರ್ಯನ ಯೋಜನೆಯನ್ನು. ನಂತರ ಅವರು ಕಾರ್ಮಿಕರಿಗೆ ಅಗತ್ಯ ಪರಿಕರಗಳನ್ನು ವಿತರಿಸಿದರು.
ಕ್ಷೇತ್ರದ ಶಾಸಕರಾದ ಮತ್ತು ರಾಜ್ಯದ ವಸತಿ ಸಚಿವರಾದ ವಿ ಸೋಮಣ್ಣನವರ ಈ ಕ್ಷೇತ್ರದಲ್ಲಿ ಸುಮಾರು 1.5 ತಿಂಗಳಿಂದ ನಿರಂತರವಾಗಿ ಏನು ನಮ್ಮಲ್ಲಿ ಈ ಕೊರೋನಾ ಸಂಕಷ್ಟ ಸಮಯದಲ್ಲಿ ತೊಂದರೆಗೊಳಗಾಗಿದ್ದಂಥ ಎಲ್ಲ ಜನಗಳಿಗೆ ಪ್ರತಿನಿತ್ಯ ಸುಮಾರು 1.5 ತಿಂಗಳಿಂದ ಎಲ್ಲ ವಾರ್ಡ್ಗಳನ್ನು ಬಡವರನ್ನ ಮಧ್ಯಮವರ್ಗ ಎಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಜನಗಳನ್ನು ಗುರುತಿಸಿ ಪ್ರತಿ ವಾರ್ಡಲ್ಲಿ 4,000-5,000 ಅಗ್ನಿ ಟಿಕೆಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಪ್ರತಿನಿತ್ಯ ನಡೀತಾ ಇದೆ. ಆ ಒಂದು ನಿಟ್ಟಲ್ಲಿ ಇವತ್ತಿನ ದಿವಸ ಕಾರ್ಮಿಕ ಇಲಾಖೆಯಿಂದ ಏನು ಅಸಂಘಟಿತ ಕಾರ್ಮಿಕರಿದ್ದರು ಅವರು ಏನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ರು ಅಂಥವರು ಮತ್ತು ಕಾರ್ಮಿಕ ಅಸಂಘಟಿತ ಕಟ್ಟಡ ಕಾರ್ಮಿಕರು ಅವರಿಗೆ ಇವತ್ತಿನ ದಿವಸ ನಮ್ಮ ಒಂದು ಸ್ಥಳೀಯವಾಗಿ ಕಟ್ಟಡ ಕಾರ್ಮಿಕ ಸಂಘವನ್ನು ಮಾಡ್ಕೊಂಡಿರ್ತಕ್ಕಂಥ ದೇವರಾಜು ಶ್ರೀನಿವಾಸ ಮತ್ತು ನರಸಿಂಹ ಅವರು ಮತ್ತು ರವಿ ಅವರು ಅವರೆಲ್ಲ ತಂಡ ಇವತ್ತಿನ ದಿವಸ ಅವರ ಜೊತೆಗೂಡಿ ಇವತ್ತಿನ ದಿವಸ ಸೋಮಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಇಲ್ಲಿ ಸುಮಾರು 2,000 ಕುಟುಂಬಗಳಿಗೆ ದಿನಸಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ಈಗ ನಮ್ಮ ನಾಯಕರಾದ ಸೋಮಣ್ಣವರು ಸಾಂಕೇತಿಕವಾಗಿ ಒಂದಷ್ಟು ಜನ ಕೊಟ್ಬಿಟ್ಟು ಹೋಗಿದ್ದಾರೆ. ಅದೇ ಕಾರ್ಪೊರೇಟರ್ಗೆ ಕಾರ್ಯಕರ್ತ ಮಾಡ್ತಕ್ಕಂಥ ಪ್ಲಂಬರ್ಗಳಿಗೆ ಎಲ್ಲ ರೀತಿಯ ಕಿಟ್ಗಳನ್ನು ಸಹ ಅವರ ಜೊತೆಗೆ ಒಂದು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಸತಿ ಸಚಿವರಾಗಿರ್ತಕ್ಕಂಥ ಒಂದು ಸೋಮಣ್ಣ ಸಾಹೇಬರು ಬಂದು ಇವತ್ತು ಈತನೇ ನಮ್ಮ ಕಾರ್ಮಿಕರಿಗೆ ಪರವಾಗಿ ಎಲ್ಲರಿಗೂ ಕಿಟ್ಟನ್ನು ವಿತರಣೆ ಮಾಡಿ ಮತ್ತು ಕಾರ್ಮಿಕರಿಗೆ ಏನು ಸಿಗಬೇಕು ಆ ಸೌಲಭ್ಯನ ನೀವು ನಿಂತ್ಕೊಂಡು ಕೊಡಿಸ್ಬೇಕು. ಇಡೀ ಕ್ಷೇತ್ರದಲ್ಲಿ 9 ವಾರ್ಡಲ್ಲಿ ಕಾರ್ಮಿಕರಿಗೆ ಏನು ಸವಲತ್ತು ಸಿಗುತ್ತೆ ಅದನ್ನು ನೀವು ಭಾಳ ಮುತ್ತರ್ಜಿ ತಗೊಂಡು ನೀವು ಕೆಲಸ ಮಾಡ್ಬೇಕಂತೇಳಿ ನಮಗೊಂದು ಮನವಿ ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ. ಈ ರಾಯರ ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕರಿಗೆ ಮಾತ್ರ ಕಿಟ್ ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟು ಇನ್ನು ನೋಂದಣಿ ಆಗಲಾರ್ದವ್ರು ಕೂಡ ನೋಂದಣಿ ಮಾಡಿ ಅವರಿಗೆ ಕೂಡ ನಾವು ಸಹಕಾರ ಮಾಡ್ತೀವಿ. ನೆಕ್ಸ್ಟ್ ಕೂಡ ಅವರಿಗೆ ಯಾವುದೇ ಸೌಲಭ್ಯ ಬಂದರೂ ಕೂಡ ನೇರವಾಗಿ ತಲುಪುವಂಥ ಕೆಲಸ ಈ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಹಾಗಾಗಿ ಸಾಹೇಬರು ಕೂಡ ಎಷ್ಟು ಜನಕ್ಕೆ ಏನೇನು ಕೊಡ್ತಾ ಇದ್ದೀರಿ ಅಂತ ಕೇಳಿದರು. ಅವೆಲ್ಲನೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ ಕೂಡ ನಾವು ಕೊಡ್ತೀವಿ. ಮತ್ತು ನೆಕ್ಸ್ಟ್ ಮುಂಬರ ಒಂದು ಈ ಒಂದು ಗೋವಿಂದರಾಜನಗರ ಕ್ಷೇತ್ರದಲ್ಲಿ 9 ವಾರ್ಡಲ್ಲಿ ಕೂಡ ನೀವು ಸಕ್ರಿಯವಾಗಿ ಕೆಲಸ ಮಾಡಬೇಕಂತ ಹೇಳಿದರೆ ನಾವು ನಮ್ಮ ಒತ್ತಡ ಪರವಾಗಿ ನಾವೆಲ್ಲರೂ ನಿಂತುಕೊಂಡು ಆ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯ ದಾಸೇಗೌಡ, ಗೋವಿಂದರಾಜನಗರ ಬಿಜೆಪಿ ಅಧ್ಯಕ್ಷ ವಿಶ್ವನಾಥ್ ಗೌಡ, ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಬಿ ದೇವರಾಜ್, ಕಾರ್ಮಿಕರ ಒಕ್ಕೂಟದ ಕಾರ್ಯಾಧ್ಯಕ್ಷ ಶ್ರೀನಿವಾಸ್, ಉದಯ ನ್ಯೂಸ್ನ ಟಿ ಎನ್ ರವಿಕುಮಾರ್, ವಾರ್ಡ್ನ ಒಕ್ಕೂಟದ ಅಧ್ಯಕ್ಷ ನರಸಿಂಹಯ್ಯ, ಬಿಜೆಪಿ ಮುಖಂಡರುಗಳಾದ ಲಕ್ಷ್ಮೀನಾರಾಯಣ, ಗೋಪಾಲಣ್ಣ, ಚಂದ್ರು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು.